ಆತ್ಮೀಯರೇ ನಮಸ್ಕಾರ. ನಾನಿಂದು ಹೊರಟಿದ್ದೇನೆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಅದು ಎಲ್ಲಿದೆ ಅಂದರೆ, ನಾವು ಕಾರ್ಕಳದಿಂದ ಬಜ್ಜಗೋಳಿಯಾಗಿ ಧರ್ಮಸ್ಥಳ ಹೋಗುವಂಥ ದಾರಿಯಲ್ಲಿ ಸಿಗ್ತದೆ. ನಾರಾವಿಯಿಂದ ಸ್ವಲ್ಪ ಮುಂದೆ ಬಂದಾಗ ಕೊಕ್ಕರಾಡಿ ಎನ್ನುವಂಥ ಒಂದು ಊರು, ಆ ಕೊಕ್ಕರಾಡಿ ಊರಿನಲ್ಲಿ ಒಂದು ದೇವಸ್ಥಾನವಿದೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನ ಹೇಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೇನೆ, ಬನ್ನಿ. ವೀಕ್ಷಕರೇ ನೋಡಿ, ಇದು ಕೊಕ್ಕರಾಡಿ ಬಸ್ ಸ್ಟ್ಯಾಂಡ್, ಬೆಳ್ತಂಗಡಿ ತಾಲೂಕಿನ ಕೊಕ್ಕರಾಡಿಯ ಬಸ್ ಸ್ಟ್ಯಾಂಡ್. ಇದು ಹಲವಾರು ರಿಕ್ಷಾ ಸ್ಟ್ಯಾಂಡ್ಗಳಿದೆ ನೋಡಿ, ನಿಮಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ರಿಕ್ಷೆಗಳಿದೆ, ಬೇಕಾದಷ್ಟು ರಿಕ್ಷಾ ಸ್ಟ್ಯಾಂಡ್ ಇದೆ, ರಿಕ್ಷೆಗಳಿದ್ದಾರೆ, ಅವರು ಕರ್ಕೊಂಡೋಗಿ ಬಿಡ್ತಾರೆ, ಬನ್ನಿ ಹೋಗೋಣ. ನಾವು ಬೆಳಿಗ್ಗೆ ಬೇಗ ಹೊರಟು ಬಂದಿದ್ದೇವೆ. ಬಂದು ಇಲ್ಲಿ ಇಂದು ಷಷ್ಠಿ, ಆದ್ದರಿಂದ ಇಲ್ಲಿ ಬಹಳ ವಿಶೇಷವಿದೆ ಈ ದೇವಸ್ಥಾನದಲ್ಲಿ. ಆ ವಿಶೇಷ ಏನು ಎನ್ನುವುದನ್ನು ನಿಮಗೆ ತೋರಿಸ್ತೇನೆ. ವೀಕ್ಷಕರೇ, ಇದು ಕೊಕ್ಕರಾಡಿ ಬಸ್ ಸ್ಟ್ಯಾಂಡಿಂದ ಹೋಗುವಂಥ ದಾರಿ, ದೇವಸ್ಥಾನಕ್ಕೆ ಹೋಗುವಂಥ ದಾರಿ ನಿಮಗೆ ತೋರಿಸ್ತೇನೆ, ನನ್ನ ಜೊತೆಗೆ ಹೋಗೋಣ ಬನ್ನಿ. ಬೆಳಿಗ್ಗೆ ಬೇಗ ನಾವು ಹೊರಟಿದ್ದೇವೆ, ಬೇಗ ಅಂದರೆ 9 ಕಾಲಕ್ಕೆ ಹೊರಟಿದ್ದೇವೆ. 9 ಕಾಲಕ್ಕೆ ಹೊರಟವರು 11 ಕಾಲಕ್ಕೆ ಇಲ್ಲಿಗೆ ಬಂದೇವೆ. 2 ಗಂಟೆ ಹೊತ್ತು ಜರ್ನಿ, ಅಂದರೆ ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಇತ್ತು ಬೆಳಿಗ್ಗೆ ಮುಂಚೆ, ಆದ್ದರಿಂದ ಇಲ್ಲದ್ರೆ ನೀವು 1.5 ಗಂಟೆ 1.75 ಗಂಟೆ ಇಲ್ಲಿಗೆ ಬರಬಹುದು, ಹೆಚ್ಚಿಲ್ಲ, 80 ಕಿಲೋಮೀಟರ್ಸ್ ಆಗ್ತದೆ, 84 ಕಿಲೋಮೀಟರ್ ಅಲ್ಲಿಂದ ಬಾರ್ಕೂರಿಂದ ಇಲ್ಲಿಗೆ. ಇಳಿಜಾರ್ ರಸ್ತೆ ಒಳ್ಳೆ, ಈಗ ಸ್ವಲ್ಪ ಟಾರ್ ಹಾಕಿದ್ದಾರೆ, ಮೊದಲು ಮಣ್ಣು ರಸ್ತೆ ಇತ್ತು ಇದು, ಇಲ್ಲ ಮಣ್ಣು ರಸ್ತೆ ಅಲ್ಲ, ಮೊದಲಿದ್ದು ಮಣ್ಣು ರಸ್ತೆ. ನಾವು 3 ಮಂದಿ ಬಂದಿದ್ದೇವೆ, ನಾನು, ನನ್ನ ಹೆಂಡತಿ ಮತ್ತು ಅಮ್ಮ. ಮಗಳಿಗೆ ಎಕ್ಸಾಮ್ ಇದೆ, ಅದರಿಂದ ಅವಳು ಬರಲ್ಲ. ನೋಡಿ ರಿಕ್ಷಾ ಎಲ್ಲ ಬರ್ತಾ ಇದೆ ನೋಡಿ, ಜಾಗ ಇಲ್ಲ ಸೈಡ್ ಕೊಡಲಿ. ಡ್ರೈವರ್ ಹೇಗಿರ್ಬೇಕಂದ್ರೆ ನನ್ನ ಕಂಡೀಷನ್ ಡ್ರೈವರ್ ಆಗುತ್ತೆ ಇಲ್ಲಿ, ಇಲ್ಲದ್ರೆ ಅವತ್ತಿದ ಹೊಂಡಕ್ಕೆ ಹೋಗಿಬಿದ್ದ ಆ ಥರ ಹೊಂಡದ ದಾರಿ. ದೇವಾಲಯ ಬಹಳ ಕಾರ್ಣಿಕದ ದೇವಾಲಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಹಾಗೆ ನಾಗನ ಕಟ್ಟೆ ಬೇರೆ ಇದೆ ಅಲ್ಲ, ನಾಗ ಇದೆ, ನಾಗ ಸನ್ನಿಧಾನ ಇದೆ, ಬಹಳ ಕಾರ್ಣಿಕ ದೇವಸ್ಥಾನ. ಇಂದು ಸುಬ್ರಹ್ಮಣ್ಯ ಷಷ್ಠಿ ಅಲ್ಲಿ ಉತ್ತಮ್ಮ, ಹೌದು ಸುಬ್ರಹ್ಮಣ್ಯ ಷಷ್ಠಿ ಅಂದು ನಾವು ಹೊರಟಿದ್ದೇವೆ. ನಾವು ಭಾಳಷ್ಟು ವರ್ಷಗಳಿಂದ ಹೋಗ್ತಿದ್ದೇವೆ ದೇವಸ್ಥಾನಕ್ಕೆ, ನಿಜವಾಗಿ ಭಾಳಷ್ಟು ವರ್ಷಗಳಿಂದ ಹೋಗ್ತಿದ್ದೇವೆ. ವರ್ಷಕ್ಕೊಮ್ಮೆ ಅಂದರೆ ಕಳೆದ ವರ್ಷ ಬರಲಿಲ್ಲ, ಅದರ ಮೊದಲು ವರ್ಷ ಕೂಡ ಬಂದಿದ್ದೀವಿ. ಬರೋದು, ಪೂಜೆ ಮಾಡಿಸೋದು, ಹೌದು ಊಟ ಮಾಡೋದು, ಹೋಗುದು, ಅನ್ನ ಪ್ರಸಾದ ಸ್ವೀಕರಿಸೋದು, ಹೌದು ಇಷ್ಟೇ ಕೆಲಸ. ಬಂತು ನೋಡಿ, ಹತ್ರ ಹತ್ರ ಬಂತು. ಹಳ್ಳಿ ಊರಲ್ಲಿ ಒಂದು ದೇವಸ್ಥಾನ, ಆ ದೇವಸ್ಥಾನ ಬಹಳ ಕಾರ್ಣಿಕದ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ನಾಗ ಸನ್ನಿಧಾನ ಎಲ್ಲ ಇದೆ. ಬಂತು ನೋಡಿ, ಕೊಕ್ಕರಾಡಿ ದೇವಸ್ಥಾನ ಸಮೀಪ ಬಂದಿದೆ. ಪೊಲೀಸ್ ಮಾವ ಅಲ್ಲ, ಸತ್ತೇ ಇದ್ದಾರೆ ಇಲ್ಲಿ. ಎರಡು ಗಂಟೆ ಬಾಯ್ ಉಂಟು ಮಲ್ತು ಬಿಡ್ತಾರೆ.
ಥ್ಯಾಂಕ್ಸ್. ಇದಂತ ಪ್ರಸಾದ ಮಾಡಿ ಕೊಡ್ತೇನೆ ಎಲ್ಲರಿಗೆಲ್ಲ. ಇದು ಎಲ್ಲಿ? ಕೊಕ್ಕರಡಿ ಅಲ್ಲ, ನಾನು ಹೇಳ್ಕೊಂಡು ಬಂದಿದ್ದೇನೆ. ದೇವಸ್ಥಾನದ ಹೆಸರು ಶಾಲಿಪುರ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ದೇವಸ್ಥಾನ ಕೊಕ್ಕರಡಿ. ಶಾಲಿಪುರ ಸುಬ್ರಹ್ಮಣ್ಯ ಟೆಂಪಲ್ ಕೊಕ್ಕರಡಿ ಅಲ್ಲ ಸರ್. ಬೆಳ್ತಂಗಡಿ ತಾಲೂಕು ವಯ ನಾರಾವಿ ನಾರಾವಿ ವಯವೇಣೂರು ನಾರಾವಿ ಮೇನ್ ರೋಡ್ ನಾರಾವಿ ನಾರಾವಿ. ವೀಕ್ಷಕರೇ, ಕೊಕ್ಕರಡಿ ದೇವಸ್ಥಾನ ಇದು ನಾವಿದ್ದೇವೆ. ಒಂದು ವಾರ್ಷಿಕ ಜಾತ್ರೋತ್ಸವ ರೀತಿಯಲ್ಲಿ ಹಳ್ಳಿ ಊರು ಒಂಥರ ಸಂಭ್ರಮ. ಹಳ್ಳಿ ಊರಲ್ಲಿ ಒಂದು ಸಂಭ್ರಮದ ವಾತಾವರಣ ಜರುತ್ತದೆ. ನಾಗದೇವರ ಸನ್ನಿಧಾನ ಕೂಡ ಇದೆ, ಮೇಲೆ ತೋರಿಸ್ತೇನೆ ನಿಮಗೆ. ಆಮೇಲೆ ಪೂಜಾ ಸಮಯದಲ್ಲಿ ಗಡಿಬಿಡಿ ಜಾಸ್ತಿ ಆಗ್ತದೆ, ಬಹಳಷ್ಟು ಜನರು ಸೇರ್ತಾರೆ. 12 ಜೊತೆಗೆ ಇಲ್ಲಿ ಬಹಳಷ್ಟು ಜನ ಆಗ್ತಾರೆ. ಅದನ್ನು ಬೇಗ ಬೇಗ ನಿಮಗೆ ತೋರಿಸಿಬಿಡ್ತಾನೆ. ಇದು ನಾಗನ ಸನ್ನಿಧಾನಕ್ಕೆ ಹೋಗೋದಾರಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆಮೇಲೆ ತೋರಿಸ್ತೀನಿ, ಮೊದಲಿಗೆ ನಾಗ ಸನ್ನಿಧಾನವನ್ನು ತೋರಿಸ್ತಾನೆ. ಬನ್ನಿ, ಪರಮಾನೆಂದು ತಿಳಿದು ಅವನ ಪಾದ ಸೇವೆ ಮಾಡದೆ
ಅವನ ಪಾದ ಸೇವೆ ಮಾಡದೆ ಕೊರಳೇರಿ ಕುಳಿತಿಹುದು ಏಕೆ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗವೇ ಶಿವನ ಮೂರು ಜಗವತಿಯ ದಯ್ಯನ ಕಾಲಿಗೆ ಬಿದ್ದೆವು ನಾವು ನೋಡು ನಾಗವೇ ಶಿವನ ಮೂರು ಜಗವತಿಯ ದಯ್ಯನ ಕಾಲಿಗೆ
ಶಿವನ ಮೂರು ಜಗವತಿಯ ದಯ್ಯನ ಕಾಲಿಗೆ ಬಿದ್ದೆವು ನಾವು ನೋಡು ನಾಗವೇ. ಪರಮಾನಂದು ತಿಳಿದು ಅವನ ಪಾದ ಸೇವೆ ಮಾಡದೆ ಹೊರಳೇರಿ ಕುಳಿತಿರುವುದು ಏಕೆ ನಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗವೇ. ಸ್ವಾಮಿ ದೇವರ ಪಾದಕ ಗೋವಿಂದ ಅಲ್ಲಿ ಗೋವಿಂದ